ಬ್ರಹ್ಮಗೌಡರು ಲಕ್ಷ್ಮಣರು ಏನಾರ ಸಾಧನೆ ಮಾಡಿದ್ರೆ ನಾನು ಇವತ್ತು ಈ ಕಟ್ಟೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಕಟ್ಟೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ನೀವು ತಿಳ್ಕೊಳ್ಳಿ, ನಿಮ್ಮ ಮೋಟ್ ಈ ಸರಿ ಕಾಂಗ್ರೆಸ್ ಸಿದ್ದರಾಮಯ್ಯನ ಸಿದ್ದರ ಮೂಲಕ ಅಂತಾರೆ, ದೇವಗೌಡನ ಇನ್ನೊಂದು ತಿರುಗುಟ್ಟಿ ಸಾಬ್ರಾ ಹುಟ್ಟು ಅಂತಾರೆ, ಕುಮಾರಸ್ವಾಮಿ ಇನ್ನೊಂದು ಅಂತಾರೆ, ಡಿ ಕೆ ಶಿವಕುಮಾರ್ ಅಂತಾರೆ. ಇಂತ ಇಷ್ಟು ಉದ್ದ ಬೆಳೆದಿರ ನೀವೇ, ನೀವೇನ್ ಕಟ್ ಮಾಡ್ಬೇಕು? ಈ ಸತಿ ಮತದಾರರು ಕಟ್ ಮಾಡ್ಬೇಕು. ಓಟಿಲ್ಲ ಅಂತ ನಮ್ಗೆ, ನಾನು ಮೇಲೆ ಕುರ್ದಂತೀನಿ, ಕಟ್ಟೆ ಮೇಲೆ ಕುರ್ದಂತೀನಿ, ಚಿಕ್ಕ ಜನ ನಾನು ಓಟ್ ಹಾಕ್ತಾರ ಇಲ್ಲೋ ಕೇಳ್ತೀನಿ. ಬರ್ರಿ ಚೆನ್ನಾಗಿದ್ರೆ ಆರೋಗ್ಯ, ಯಾಕಂದ್ರೆ ಮಗಳ ಮನೆಗೆ ಕಾಣಲ್ಲ ನಮ್ಮ ಮನೆ ಮುಂದೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ, ನಿಮ್ಮೂರಿಗೆ ಬಂದ್ರೆ ಈಗ ಊಟ ಟೈಮ್ ಅಲ್ಲಿ ಇಲ್ಲಿ ಅನ್ನ ಸಾರು ಕೊಡೋ ಅಂತೀನಿ. ಅಲ್ಲಿ ಬಾಳ ತಮ್ಮ ಮನೆಯಲ್ಲಿ ರೊಟ್ಟಿ ಚಟ್ನಿ ಪಲ್ಯ ತಿನ್ಕೊಂಡ್ಬಂದೆ. ನನ್ ಹಿಂಗೆ ಕೆಲಸ, ನಾನು ಯಾರು ಗುಂಪು ಕಟ್ಕೊಂಡು ನೆನೆ ಕೊಡ್ಬೇಕು? ನನ್ ಗುಂಪು ಇಲ್ಲಿ ಸಂತೆ ಮಾಡ್ಕೆ ಬರ್ಬೇಕಣ್ಣ, ನನ್ನ ಹತ್ತು ವೆಹಿಕಲ್ ಬರ್ಬೇಕಾ? ಪೂಜೆ ಹೊಡುವ ನನ್ನ ವೆಹಿಕಲ್ ಒಬ್ಬನೇ ಬರೋದು. ಹೌದು, ಹೇಳಿದ್ನಲ್ಲಿ ಇರಗುಂಟೆ ಇನ್ನೊಂದ್ಸಾರಿ ಹಿಂಗೊಂದು ಬಿಡ್ತೀರಿ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಿಂಗ್ ಹೊಡೆದಾಡಿ ನಾವು ಕಾಂಗ್ರೆಸ್ ಆವತ್ತಿಂದಲೂ ಹೇಳ್ತಿದ್ದೆ. ನಾವು ಶಾಂತೇಗೌಡರಿಗೂ ಹೇಳಿದೆ, ಗಾಯತ್ರಿ ಶಾಂತೇಗೌಡರಿಗೂ ಹೇಳಿದೆ, ನಮ್ಮ ಧರ್ಮಗೌಡರಿಗೂ ಹೇಳಿದೆ, ನನ್ನ ಮಾತು ಕೇಳಿಲ್ಲ ಅವರೆಲ್ಲ. ಒಂದ್ಸರಿ ತೆಗಿಯೋಣ, ಆಮೇಲೆ ನಾವಿಬ್ರು ಹೊಡೆದಾಡೋದಂತೆ, ಅದ್ರ ಕೇಳಿಲ್ಲ ನನ್ನ ಮಾತ. ಈಗ ಯಾರ ಮಾತು ಕೇಳಿಲ್ಲ, ನನಗೆ ನಾನೇ ಬುದ್ಧಿವಳಿಕೆ ನಮ್ ಕ್ಯಾಂಡಿಡೇಟ್ಗೆ ಹೇಳಿಕೆ ಇರ್ತೀನಿ. ನಾನು ಇಷ್ಟು ಧೈರ್ಯವಾಗಿ ಹಿಂಗೆ ಬಂದು ನಿಮ್ದು ಹೇಳ್ತೀನಿ ಅಂದ್ರೆ ನನ್ನ ಧೈರ್ಯ ನೀವು ಹೇಳ್ರಿ. ಸಿದ್ದರಾಮಯ್ಯನಿಗೆ ಅವಮಾನ ಮಾಡಿದ್ರೆ ನೀವೇನಾರ ಸರಿಯಾದ ಆಲ್ಮತ್ ಕುಟುಂಬದಲ್ಲಿ ಹುಟ್ಟಿದ್ರೆ ನೀವ್ ಮಾಡ್ತೀರಿ, ಇಲ್ಲಿ ನೀವು ಆ ಕುಟುಂಬದಲ್ಲಿ ಹುಟ್ಟಿಲ್ಲ. ನಿಮ್ಮ ಬಂದು ನಮಗೆ ಹೇಳ್ಬೇಕು, ಅದು ಅವನು ಹತ್ತು ಕೋಟಿ ಖರ್ಚು ಮಾಡ್ಲಿ ನಿಮ್ಮ ಊರಿಗೆ, ಐವತ್ತು ಕೋಟಿ ಖರ್ಚು ಮಾಡಿ, ಯಾರ ಹತ್ತು ಕೋಟಿ ಖರ್ಚು ಮಾಡ್ಲಿ ಹೇಳೋ, ತಪ್ಪು ಹಿಡ್ಕೋಬೇಡ. ನಾವು ಕೆಲವು ಸರಿ ಸಮಾಜದಲ್ಲಿ ಹೊರಗಡೆ ಏನೇನು ವಿಷಯಗಳು ಹೋಗ್ತಾರೆ, ನೂರು ಸರಿ ಹೇಳ್ತೀನಿ. ನೀವು ಆಲ್ಮತ್ ಕುಟುಂಬದಲ್ಲಿ ಹುಟ್ಟಿ ಆ ಸಿದ್ದರಾಮಯ್ಯನ ಗೌರವ ಕಾಪಾಡಬೇಕು ಅಂದ್ರೆ ನೀವು ಮಾಡ್ರಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.